हाय फ्रेंड्स, वेलकम टू माय चैनल चंदना सज्जन सिंपल लाइफ के स्वागत। नानु चंदना इवत नानु पास्ता माड्ता इद्देने सिंपल एंड टेस्टी। नोडी पास्ता इवन अर्ध केजी अल्ल पाव केजी तगोंडिनि नानु पास्ता। इल्लि शेंगा ओंदु दोड्ड ईरुळ्ळि गज्जरि अंद्रे क्यारेट कोतंबरि करिबेवु एरडु कड्डि मत्ते तोगरि बेळे। बन्नि सिंपल आगि पास्ता माडोण। ಮೊದಲಿಗೆ ಪ್ಯಾನ್ ಇಟ್ಟು ನಾನು ಪಾಸ್ತಾವನ್ನು ಹುರ್ಕೋತೀನಿ ಚೆನ್ನಾಗಿ। ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಪಾಸ್ತಾ, ಮನೆಯಲ್ಲೇ ಮಾಡಬಹುದು। 60 ರೂಪಾಯಿ ಕೆಜಿ ಸಿಗುತ್ತೆ ಇದು ಪಾಸ್ತಾ, ಬಹಳಷ್ಟು ಕೂಡ ಬರುತ್ತೆ। 1 ಕೆಜಿ ತಗೊಂಡ್ರೆ 1 ತಿಂಗಳು ಹೋಗುತ್ತೆ, ಅಂದ್ರೆ 1 ತಿಂಗಳಲ್ಲಿ 5-6 ಸಲ ಮಾಡಬಹುದು ನಾವು। ना ಏಳು ಜನಕ್ಕಾಗಷ್ಟು ಮಾಡ್ತಾ ಇದ್ದೇನೆ। ಉಬ್ಬಿಯು ಜಾಸ್ತಿ ಆಗುತ್ತೆ। ಸೈಂಕಲ್ ಟೈಮ್ ಗೆ ಸ್ನ್ಯಾಕ್ಸ್ ತುಂಬಾ ಚೆನ್ನಾಗಿ ಹತ್ತುತ್ತೆ ಇದು। ಈಗ ನಾನು ಪಾಸ್ತಾವನ್ನು ಹೊರ ತೆಗೆದು ಇಟ್ಟುಕೊಂಡಿದ್ದೀನಿ। ಈಗ ನಾನು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿನಿ। ಈಗ ಸಾಸಿವೆ ಒಂದು ಅರ್ಧ ಟೀಸ್ಪೂನ್ ಅಷ್ಟು, ಅರ್ಧ ಟೀಸ್ಪೂನ್ ಅಷ್ಟು ಜೀರಿಗೆ। ಈ ಚೆನ್ನಾಗಿ ಚಟಪಟ ಅಂದಮೇಲೆ ನಾನು 5-6 ಚಮಚದಷ್ಟು ಶೇಂಗಾ ಹಾಕಿನಿ, 2 ಚಮಚ ತೊಗರಿ ಬೇಳೆ ಹಾಕಿನಿ। ತೊಗರಿ ಬೇಳೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಶೇಂಗಾ ತೊಗರಿ ಬೇಳೆ ಹಾಕಿದ್ರೆ। ಇವಿಷ್ಟು ಹಾಕ್ತೀನಿ, ಗಜ್ಜರಿ ಅಂದ್ರೆ ಕ್ಯಾರೆಟ್, ಈರುಳ್ಳಿ ಹಾಗೂ ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡಬೇಕು। ಒಂಚೂರು ಬೇಬೇಕ್ಯೂ ಚೆನ್ನಾಗಿ ಫ್ರೈ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ। ಒಂದು 2 ನಿಮಿಷ ಫ್ರೈ ಆಗಬೇಕಿದು। ನೋಡಿ ಫ್ರೈ ಆಗಿದೆ। ಈಗ ಈ ಒಂದು ತೆಂಬಿಗೆ ನೀರು ಹಾಕ್ತಾ ಇದ್ದೀನಿ, ಮತ್ತೊಂದು ಅರ್ಧ ತೆಂಬಿಗೆ ಅಂದರೆ 1.5 ತೆಂಬಿಗೆ ನೀರು ಹಾಕಬೇಕು ಇದಕ್ಕೆ। ಪಾಸ್ತಾಗೆ ಸ್ವಲ್ಪ ನೀರು ಜಾಸ್ತಿ ಬೇಕು ಕುದಿಯೋಕ್ಕೆ। ನಿಮಗೇನ ಸೂಪ್ ಟೈಪ್ ಬೇಕಂದ್ರೆ 2 ತೆಂಬಿಗೆ ಹಾಕಬಹುದು। ನಾನು ಮಾಮೂಲಿಯಾಗಿ ನಾರ್ಮಲ್ ಆಗಿ ಮಾಡ್ತಾ ಇದ್ದೀನಿ। ರುಚಿಗೆ ತಕ್ಕಷ್ಟು ಉಪ್ಪು, ನಾ ಅಚ್ಚ ಖಾರ ಪುಡಿ ಬಳಸ್ತಾ ಇದ್ದೀನಿ, ಒಂದು 1/2 ಟೀಸ್ಪೂನ್ ಅಷ್ಟು ಖಾರ। ನೀವು ಬೇಕಂದ್ರೆ ಹಸಿಮೆಣಸಿನಕಾಯಿನು ಹಾಕಬಹುದು। ಇಲ್ಲಿ ಒಂದು ಚಿಟಿಕೆ ಅಷ್ಟು ಅರಶಿನ, ಈ ಚೆನ್ನಾಗಿ ಕೈ ಆಡಿಸಿ ಇದು ಕುದಿಯೋಕೆ ಬಿಡಬೇಕು। ನೋಡಿ ಈಗ ಕುದಿ ಬಂದಿದೆ ನೀರಿಗೆ, ನೋಡೋಣ। ನೋಡಿ ಚೆನ್ನಾಗಿ ಕುದಿ ಬಂದಿದೆ ಪಾಸ್ತಾಗೆ। ಹೀಗಾಗಬೇಕು ಶೇಂಗಾ ತೊಗರಿ ಬೇಳೆ ಚೆನ್ನಾಗಿ ಉಬ್ಬಿವೆ ನೋಡಿ, ತರಕಾರಿ ಕೂಡ। ಈಗ ನಾನು ಹುರಿದಿರುವ ಪಾಸ್ತಾ ಹಾಕೊಳ್ತೀನಿ। ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಇದನ್ನು। ಇದೊಂದು 5-10 ನಿಮಿಷ ಕುದಿಯೋಕೆ ಬಿಡ್ತೀನಿ ನಾನು। 10-15 ನಿಮಿಷ ಆದರೂ ಬೇಕು ಇದು ಕುದಿಯೋಕೆ। ಕುದ್ದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ। ನೋಡಿ ಈಗ ಕುದ್ದಿವೆ ಇವು, ನೋಡಿ ಚೆನ್ನಾಗಿ ಉಬ್ಬಿ ಬಂದಿವೆ ಪಾಸ್ತಾ। ಚೆನ್ನಾಗಿ ಕೈ ಆಡಿಸ್ಬೇಕು, ಇನ್ನೂ ಒಂದು 2 ನಿಮಿಷ ಕುದಿಯಲು ಬಿಡಬೇಕಿದು। ಇನ್ನೂ ಚೆನ್ನಾಗಿ ಉಬ್ಬುತ್ತೆ, ಮೆತ್ತಗಾಗುತ್ತೆ ಪಾಸ್ತಾ, ಇನ್ನೂ ನೀರಿದೆ। ಇವಾಗಲೇ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ। ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್, ಒಂದ್ಸಲ ಮಾಡಿ ನೋಡಿ ನೀವು। ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ। ಪಾಸ್ತಾ ಹೇಗಾಗಿದೆ ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ। ಅತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು। ನೀವು ಯಾವ ರೀತಿ ಮಾಡ್ತೀರಾ ಪಾಸ್ತಾ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ। ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ। ಮತ್ತೆ ನಾಳೆ ನಿಮಗೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ। ಅಲ್ಲಿವರೆಗೂ ಧನ್ಯವಾದಗಳು।